ತಂದೆ ತಾಯಿಗೆ ಮಕ್ಕಳು ಯಾವತ್ತು ಹೊರೆಯಾಗಬಾರದು ಕಂಡ್ರೆ. ಒಂದು ತುತ್ತು ಅನ್ನ ಹಾಕದಿದ್ರೂ ಪರವಾಗಿಲ್ಲ, ಆದ್ರೆ ಮರ್ಯಾದೆ ಹೋಗೋ ಕೆಲಸ ಮಾತ್ರ ಮಾಡಬಾರದು. ಯಾಕಂದ್ರೆ ತಮ್ಮ ಮಕ್ಕಳ ಬಗ್ಗೆ 108 ಕನಸು ಕಟ್ಕೊಂಡಿದ್ದ ತಂದೆ ತಾಯಿಗಳು ತಮ್ಮ ಮಗ ಇಂಥವನು ಅಂತ ಗೊತ್ತಾದ್ರೆ ಅವರು ಬದುಕಿದ್ದು ಸತ್ತಂತೆ. ನಾವು ಇಷ್ಟೊತ್ತು ತಂದೆ ತಾಯಿ ಬಗ್ಗೆ ಹೇಳಿದ್ದೀವಿ ಅಂದ್ರೆ ಅದಕ್ಕೆ ಬಲವಾದ ಕಾರಣ ಇದ್ದೇ ಇರುತ್ತೆ. ಆ ಕಾರಣ ಏನು ಗೊತ್ತಾ? ಪಾಪ ಒಬ್ಬರ ಮೇಲೊಬ್ರು ಹೆಂಗೆ ಕೆನ್ನೆ ಕೆನ್ನೆಗೆ ಬಾರಿಸಿದ್ದಾರೆ ನೋಡ್ರಿ. ಇನ್ನು ಕೆಲವರಂತೂ ಬಾಯಿಗೆ ಬಂದಂಗೆ ಬೈತಿದ್ದಾರೆ. ಅಷ್ಟಕ್ಕೂ ಈ ಮಹಿಳೆಗೆ ಯಾಕೆ ಹಿಂಗು ಹೊಡೆದಿದ್ದಾರೆ ಅಂತ ತಪ್ಪೇನು ಮಾಡಿದ್ದು ಅಂತ ನೀವು ಕೇಳಬಹುದು. ಪಾಪ ಈಕೆ ದಾನ ಮಾಡಿದ ತಪ್ಪಿಗೆ ಕೆನ್ನೆ ಮೇಲೆ ಗೇಟ್ ತಿಂತ ಇಲ್ಲ. ಈಕೆ ಮಗ ಮಾಡಿರೋ ಅನಾಚಾರದಿಂದಾಗಿ ಪಾಪ ತಾಯಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ ಕಣ್ರಿ. ಅಂದ ಹಾಗೆ ಊರ ಜನರ ಕೈಯಿಂದ ಹೀಗೆ ಪೆಟ್ಟು ತಿಂತಿರೋ ಈ ಮಹಿಳೆಯ ಹೆಸರು ಗೋದಾವರಿ ಅಂತ. ಬೀದರ್ ಜಿಲ್ಲೆಯ ಬಕಲವಾಡ ಬಡಾವಣೆಯ ನಿವಾಸಿ. ಈ ಗೋದಾವರಿಗೆ 3 ಜನ ಮಕ್ಕಳಿದ್ದಾರೆ. ಇಬ್ರು ಹೆಣ್ಣು ಮಕ್ಕಳಾದ್ರೆ ಒಬ್ಬ ಗಂಡು ಮಗ, ಆತನೇ ಈ ಸಚಿನ್. ನೋಡೋಕೇನೋ ದುನಿಯಾ ವಿಜಯ್ ತರ ಕಾಣ್ತಾರೆ ಬಿಡಿ, ಆದ್ರೆ ಮಾಡಿರೋದು ಹೀರೋ ಮಾಡೋ ಕೆಲಸ ಅಲ್ಲ ಕಣ್ರಿ, ಮಣ್ಣು ತಿನ್ನೋ ಕೆಲಸ. ನಮ್ಮ ಮನೆಗೆ ನಾವು ಅಜ್ಜಿ ಸೈಡ್ ಮಲ್ಕೊಂಡ್ರಿ, ನಮ್ಮ ಮಗಳು ಒಬ್ಬಕಿ ಬಂದನ್ರಿ, ಬಂದು ಡೈರೆಕ್ಟ್ ದೀಪ ನಿಮಿಷಕ್ಕೆ ಕುಂತನ್ರಿ. ನಾವು ಎಲ್ಲ ಅವಾಜ್ ಚೀರಷ್ಟೊತ್ತಿಗೆ ಹತ್ಕಡೆಗೆ ಅವ್ರ ಮನೆಗೆ ಹೋಗ್ಯಾನ್ರಿ. ಹೋಗೋಷ್ಟೊತ್ತಿಗೆ ಅವ್ರು ಒಳಗೆ ಹಾಕ್ಯಾರ್ರಿ. ಇದು ಎಲ್ಲರೂ ತಟ್ಟಿ ಇದು ಮಾಡಕ್ ಹೋದ್ರು ಅವ್ರ ತಾಯಿ ಅವ್ರ ತಂಗಿಯಾಗಿ ಹೊರಗೋಡ್ಸಕ್ಕೆ ಕೇಳಿದ್ರಲ್ಲ ಸಚಿನ್ ಏನ್ ಮಾಡ್ತಿದ್ದ ಅನ್ನೋದನ್ನ. ಅಲ್ಲ, ಹೆಗಲ ಮಟ್ಟಕ್ಕೆ ಬೆಳೆದು ನಿಂತಿರೋ ಅಕ್ಕ ತಂಗಿರಿದ್ದಾರೆ, ಅಂತವ್ರ ನಡುವೆ ಬೆಳೆದಿರೋ ಈ ಪಾಪಿ ಬೇರೆ ಮನೆ ಹೆಣ್ಣು ಮಕ್ಕಳನ್ನ ಕದ್ದು ಮುಚ್ಚಿ ನೋಡ್ತಾನಂತೆ ಕಣ್ರಿ. ಈ ಸಚಿನ್ ಬಕಲವಾಡ ಬಡಾವಣೆಯ ಹೆಣ್ಣು ಮಕ್ಕಳಿಗೆ ಕಂಟಕವಾಗಿದ್ದ. ಯಾರೇ ಬಯಲಿಗೆ ಹೋಗ್ಲಿ ಅವ್ರನ್ನ ಕದ್ದು ಮುಚ್ಚಿ ನೋಡೋದು, ಮತ್ತವರನ್ನ ಚುಡಾಯಿಸುವುದೇ ಇವರ ಕಾಯಕವಾಗಿತ್ತು. ಅಂದ ಹಾಗೆ ಕಳೆದ ಬುಧವಾರ ರಾತ್ರಿ ಶೋಭಾ ಮನೆಗೆ ನುಗ್ಗಿದ್ದ ಈ ಸಚಿನ್ ಶೋಭಾ ಮಗಳ ಮೇಲೆ ಅತ್ಯಾಚಾರಕ್ಕೆ ಪ್ರಯತ್ನ ಮಾಡ್ತಾನೆ. ಅಷ್ಟರಲ್ಲೇ ಆ ಹುಡುಗಿ ಕೂಗಿಕೊಳ್ತಾಳೆ. ತಕ್ಷಣ ಅವರ ಮನೆಯವರೆಲ್ಲ ಎದ್ದು ನೋಡಿದ್ದೆ ತಡ. ಸಚಿನ್ ಅಲ್ಲಿಂದ ಕಾಲ್ ಕೇಳ್ತಾನೆ. ಸಿಟ್ಟಿಗೆದ್ದ ಆ ಹೆಣ್ಣು ಮಗಳ ಮನೆಯವರು ಸಚಿನ್ ಮನೆ ಬಳಿ ಬಂದು ವಿಚಾರಣೆ ಮಾಡ್ತಾರೆ. ಆದ್ರೆ ಸಚಿನ್ ರಾತ್ರೋರಾತ್ರಿ ಊರ್ ಖಾಲಿ ಮಾಡಿರ್ತಾನೆ. ಯಾವಾಗ ಸಚಿನ್ ಸಿಗೋದಿಲ್ವೋ ಆಗಲೇ ನೋಡಿ ಪಾಪ ಅಮಾಯಕ ತಾಯಿಗೆ ಹೀಗೆ ಕೆನ್ನೆ ಕೆನ್ನೆಗೆ ಬಾರಿಸೋದು. ಅಂದ ಹಾಗೆ ಸಚಿನ್ ಮೇಲೆ ಬೀದರ್ ಜಿಲ್ಲೆಯ ಮಾರ್ಕೆಟ್ ಪೊಲೀಸ್ ಠಾಣೆಯಲ್ಲಿ ದೂರು ಕೊಡಲಾಗಿದೆ. ಎಸ್ಕೇಪ್ ಆಗಿರೋ ಸಚಿನ್ಗೆ ಪೊಲೀಸರು ಬಲೆ ಬೀಸಿದ್ದಾರೆ. ಆದಷ್ಟು ಬೇಗ ಆತನನ್ನ ಬಂಧಿಸಬೇಕು ಅನ್ನೋದು ಈ ಕಾಲೋನಿಯ ಜನರ ಆಗ್ರಹ. ಅವ ಒಂದು ಸೈಕಿಕ್ ರೀತಿ ಇದನ್ನ ಅದ್ರ ಕಡೆಯಿಂದ ನಮ್ ರಿಕ್ವೆಸ್ಟ್ ಅದ ನಿಮ್ ನ್ಯೂಸ್ ಸರಿ ಮತ್ತ ನಮ್ದು ಪೊಲೀಸ್ ಜೊತೆ ದಯಮಾಡಿ ಪೊಲೀಸು ಇದ್ರ ಬಗ್ಗೆದಾಗ ಕಾಳಜಿ ವಹಿಸಿ ಅವನ ಕಡೆಯಿಂದ ಕಾನೂನು ಪ್ರಕಾರ ಕ್ರಮ ಕೈಗೊಳ್ಬೇಕಂತ ಕೇಳ್ತೀವಿ. 5-6 ವರ್ಷ ಆಯ್ತು
ಇದೇ ಕಾಟ ಅದ ಮತ್ತ ಮುಂಜಾನೆ ಹೋಗೋತ್ತಿಗೂ ಅವನು ಹುಡುಗರಿ ಚಿಡಸ್ತಾನ ಭಯ ಪಡ್ತಾರ. ಮತ್ತ ಇದು ಪೊಲೀಸ್ ಕೊಟ್ಟನಾಗೆಲ್ಲ ಗಾಂಜಾ ಬಿಗೋದು, ಗಾಂಜಾ ಚರ ಸಫಿಮು ಮತ್ತ ಒಂದು ಡ್ರಗ್ಸ್ ಡ್ರಗ್ಸ್ ಅಟ್ಟೆದ ಬಹಳ ಡ್ರಗ್ಸ್ ನಿಂದ ಅವ್ನು ನಿಷೇಧಗೊಳಿದ್ ಏನ್ ಮಾಡ್ತಾನೆ ಅನ್ನೋದು ಅವನಿಗೆ ಗೊತ್ತಾಗಲ್ಲ ಉಂಟದ. ಅದಕ್ಕೆ ಅವ್ರ ತಾಯಿ ತಂದಿಗೆಲ್ಲ ನಾವು ಮೊದಲು ಭೀ ತಿಳಿಸಿದೆವು. ಪೊಲೀಸ್ ಒಂದ ಕೇಸ್ ಆಗ್ಯದ, ಅವರು ಸಹೋದರ ಮಾದರ ಅವ್ರ ಮೇಲೆ ಕೈ ಕ್ರಮ ಕೈಗೊಳ್ಳಬೇಕು. ಸಚಿನ್ಗೆ ಶಿಕ್ಷೆ ಆಗಲಿ, ಅವನನ್ನ ಗಡಿ ಪಾರ್ಬೇಕಾದ್ರೂ ಮಾಡಲಿ, ಆದ್ರೆ ಏನು ತಪ್ಪು ಮಾಡದ ಈ ತಾಯಿ ಮೇಲೆ ಹಿಂಗ್ ಊರು ಜನ ಸೇರ್ಕೊಂಡು ಹೋಗುದು ಕೆನ್ನೆ ಕೆನ್ನೆಗ್ ಬಾರಿಸ್ತಾರೆ ಅಂದ್ರೆ ಯಾವ ನ್ಯಾಯ ಹೇಳಿ? ಯಾರೋ ಮಾಡೋ ತಪ್ಪಿಗೆ ಮತ್ತಾರಿಗೋ ಶಿಕ್ಷೆ ಕಂಡ್ರಿ, ಮಗ ಮಾಡಿದ ತಪ್ಪಿಗೆ ಇಲ್ಲಿ ತಾಯಿ ಶಿಕ್ಷೆ ಅನುಭವಿಸುತ್ತಿದ್ದಾಳೆ. ಇದು ತಪ್ಪು ಮಾಡೋ ಎಲ್ಲ ಮಕ್ಕಳಿಗೂ ಒಂದು ಪಾಠವಾಗಲಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಮತ್ತೆ ಸೋಮವಾರ ಮತ್ತೊಂದು ಇಂಟ್ರೆಸ್ಟಿಂಗ್ ಸ್ಟೋರಿಯೊಂದಿಗೆ ನಿಮ್ಮನ್ನ ಭೇಟಿಯಾಗ್ತೀನಿ. ನಮಸ್ಕಾರ.